ಸ್ನೇಹಿತರಿ ಸ್ನೇಹಿತರೆ ಅಪಾಜ್ ಅಕಾಡೆಮಿಗೆ ಸ್ವಾಗತ ಸಿಂಪಲ್ ಟ್ರಿಕ್ ಸೀರೀಸ್ನ ಐದನೇ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಟ್ರಿಕ್ ನಂಬರ್ ಫೈವ್ ಅನ್ನು ನೋಡ್ತಾ ಹೋಗೋಣ ಈ ಟ್ರಿಕ್ ಕೂಡ ಜಿಯೋಗ್ರಫಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂಥ ಟ್ರಿಕ್ ಆಗಿರುತ್ತೆ ಹಾಗಾದರೆ ಏನಪ್ಪ ಟ್ರಿಕ್ ಅಂತ ನೋಡ್ತಾ ಹೋಗೋಣ ಈ ಒಂದು ಇಲ್ಲಿ ನಾನು ಈ ವಿಡಿಯೋದಲ್ಲಿ ಕೊಡುವಂಥ ಟ್ರಿಕ್ ಯಾವ ವಿಷಯದ ಮೇಲೆ ಅಂತಂದರೆ ಭಾರತದ ಗಡಿ ರೇಖೆಗಳನ್ನು ನೆನ್ಪಿಟ್ಕೊಳ್ಳೋದು ಓಕೆ ಆ ಗಡಿ ರೇಖೆಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಈಸಿಯಾಗಿ ಮತ್ತು ಯಾವ ಯಾವ ರಾಷ್ಟ್ರಗಳ ಮಧ್ಯೆ ಯಾವ ಗಡಿ ರೇಖೆ ಇದೆ ಅನ್ನೋದನ್ನು ಕೂಡ ನಾವು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ವೆರಿ ಸಿಂಪಲ್ ಬಾರಪ್ಪ ಬಾಪಸ್ ರೀ ಬಾಮಾಜಿ ಅಂತ ಒಂದು ಸೆಂಟೆನ್ಸನ್ನು ನೆನ್ಪಿಟ್ಕೊಳ್ಳಿ ಮೂರೇ ಮೂರೇ ವರ್ಡ್ ಬಾರಪ್ಪ ಬಾಪಸ್ರಿ ಬಾಮಾಜಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಇಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡೋದಂತ ನೋಡೋಣ ಸ್ನೇಹಿತರೆ ಭಾರಪ್ಪ ಅನ್ನೋದು ಓಕೆ ಭಾರತ ರ್ಯಾಡ್ ಕ್ಲಿಪ್ ಪಾಕಿಸ್ತಾನ್ ಅಂತ ಭಾರತ ಮತ್ತು ಪಾಕಿಸ್ತಾನ್ ರಾಷ್ಟ್ರಗಳ ಮಧ್ಯೆ ಇರ್ತಕ್ಕಂತಹ ರೇಖೆ ಯಾವುದು ಅಂತಂದ್ರೆ ರ್ಯಾಡ್ ಕ್ಲಿಪ್ ಅನ್ನುವಂತ ರೇಖೆ ಇಲ್ಲಿ ನಾನು ನೀವು ಇಲ್ಲಿ ನೋಡಬಹುದು ಭಾರತ ಪಾಕಿಸ್ತಾನ ಈ ಮಧ್ಯ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಬಿಕಾಸ್ ಈ ಎರಡು ರಾಷ್ಟ್ರಗಳ ಮಧ್ಯೆ ಇರ್ತಕ್ಕಂತಹ ರೇಖೆ ಯಾವುದು ಅಂತಂದ್ರೆ ರ್ಯಾಡ್ ಕ್ಲಿಪ್ ರೇಖೆ ಅಂತ ಹೇಳ್ತೀವಿ ನಾವು ಸ್ನೇಹಿತರೆ ಓಕೆ ಹಾಗಾದರೆ ಈ ರೇಖೆಯನ್ನು ಯಾವಾಗ ಎಳೆಯಲಾಯಿತು ಅಂತಂದರೆ ಆಗಸ್ಟ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ಒಂದು ಗಡಿ ರೇಖೆಯನ್ನು ಎಳೆಯಲಾಯಿತು ಹೌದಾ ಈ ರೇಖೆ ಇದ್ದು ಗುಜರಾತ್ನಿಂದ ಟಿಬೇಟ್ನವರೆಗೆ ಸಾಗ್ತಾ ಹೋಗುತ್ತೆ ಹೌದಾ ಇದನ್ನು ಈ ರೇಖೆಯನ್ನು ಸರ್ ಸಿರಿಲ್ ಲ್ಯಾಡ್ ಕ್ಲಿಪ್ ರವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಗಡಿ ಸಮೇ ಸಮಿತಿ ಇದ್ದದ್ದು ಈ ಒಂದು ಗಡಿಯನ್ನು ಎಳಿಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆ ತೆಗೆದುಕೊಳ್ತಾರೆ ಸೊ ಅದರ ಮೂಲಕವಾಗಿ ಈ ಗಡಿ ರೇಖೆಯನ್ನು ರಚನೆ ಮಾಡ್ಕೊಳ್ತೀವಿ ಸೊ ಅದು ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಇರ್ತಕ್ಕಂಥ ಗಡಿ ರೇಖೆ ಯಾವುದು ಅಂತಂದರೆ ರ್ಯಾಡ್ ಕ್ಲಿಪ್ ರೇಖೆ ಅಂತ ಆಯಿತು ಈ ಒಂದು ರೇಖೆಯನ್ನ ನಾವು ಬೇರೆ ಬೇರೆ ಹೆಸರಿನಿಂದ ಕೂಡ ಕರಿತಾ ಇದ್ದೀವಿ ಅದನ್ನ ನಂತರದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಪಾರಪ್ಪ ಆಯಿತು ಬಾಪಾಶ್ರೀ ಅನ್ನೋದು ಏನನ್ನ ಸೂಚಿಸತ್ತೆ ಅಂತ ಇದ್ರಲ್ಲಿ ಬಾಪಾಶ್ರೀ ಅಂತ ಭಾರತ ಮತ್ತು ಪಾಕಿಸ್ತಾನ್ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಇರ್ತಕ್ಕಂತ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ ನಾವು ಇಲ್ಲಿ ಭಾರತ ಮತ್ತು ಶ್ರೀಲಂಕಾ ರಾಷ್ಟ್ರವನ್ನ ಬೇರ್ಪಡಿಸುವಂತಹ ಸಂಧಿ ಅಥವಾ ಜಲಸಂಧಿ ಯಾವುದು ಅಂತಂದರೆ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಕೂಡ ಎಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೌದಾ ಇದು ಈ ಎರಡು ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಗಡಿ ರೇಖೆ ಅಂತಂದರೆ ನಮಗೆ ಜಲಸಂಧಿಯ ರೂಪದಲ್ಲಿ ಒಂದು ರೀತಿಯಾಗಿ ಗಡಿ ರೇಖೆ ಆಗಿರುವುದು ಹಾಗಾಗಿ ಬಾಪಾಶ್ರೀ ಅನ್ನೋದನ್ನು ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒನ್ನ ನೋಡೋದಾದರೆ ನಾವು ಭಾರತ ಮತ್ತು ಚೀನಾ ಮಧ್ಯೆ ಇರತಕ್ಕಂಥ ರೇಖೆ ಮ್ಯಾಕ್ ಮೋಹನ್ ರೇಖೆ ಅಂತ ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಬಾಮಾಚಿ ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ ಭಾರತ ಮತ್ತು ಚೀನಾ ಇದರ ಮಧ್ಯೆ ಇರ್ತಕ್ಕಂತಹ ರೇಖೆ ಮ್ಯಾಕ್ ಮೋಹನ್ ರೇಖೆ ಅಂತ ಸೊ ಈ ಮ್ಯಾಕ್ ಮೋಹನ್ ರೇಖೆಯ ಒಟ್ಟು ಉದ್ದ ಎಷ್ಟಿದೆ ಅಂತಂದರೆ ಮೂರು ಸಾವಿರದ ಎಂಟುನೂರ ನಲ್ವತ್ತು ನಲವತ್ತು ಕಿಲೋಮೀಟರ್ ಉದ್ದವನ್ನು ಈ ಮ್ಯಾಕ್ ಮೋಹನ್ ರೇಖೆ ಇದ್ದದ್ದು ಹೊಂದಿದೆ ಸ್ನೇಹಿತರೆ ಹೌದಾ ಹಾಗಾಗಿ ಈ ಮೂರು ಅಂಶಗಳನ್ನು ನೀವು ಈ ಸಿಂಪಲ್ ಟ್ರಿಕ್ನ ಮೂಲಕವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಒಂದು ಸಣ್ಣ ಪ್ರಶ್ನೆ ಇದೆ ಈ ಮೂರು ರೇಖೆಯಲ್ಲಿ ಯಾವ ರಾಷ್ಟ್ರದ ಗಡಿ ರೇಖೆಯನ್ನು ನಾವು ಲೈನ್ ಆಫ್ ಫೈರ್ ಅಂತ ಕರಿತೀವಿ ಮುಂಚೆ ಅದನ್ನು ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಿದ್ವಿ ಈಗ ಅದನ್ನು ನಾವು ಲೈನ್ ಆಫ್ ಫೈಯರ್ ಅಂತ ಕರಿತಾ ಇದ್ದೀವಿ ಹಾಗಾದರೆ ಈ ಯಾವ ರಾ ಯಾವ ಯಾವ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಗಡಿ ರೇಖೆಯನ್ನು ನಾವು ಲೈನ್ ಆಫ್ ಫೈಯರ್ ಅಂತ ಇದ್ದೀವಿ ಅನ್ನೋದನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಇದೇ ರೀತಿಯಾದಂತಹ ಬೇರೆ ಬೇರೆ ಟ್ರಿಕ್ಗಳಿಗಾಗಿ ಅಪ್ಪಾಜ್ ಅಕೆಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಬ್ಬಾಜ್ ಅಕಾಡೆಮಿ ಅನ್ನುವಂಥ ಪೇಜನ್ನು ಫಾಲೋ ಮಾಡಿ ಮತ್ತು ಆದಷ್ಟು ಜನ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋಗಳನ್ನು ಸೇರ್ ಮಾಡಿ ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳಿಗೆ ನಾವಿವತ್ತು ಕೂಡ ಆಭಾರಿ ಇರ್ತೀವಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್